ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು 20ನೇ ತಾರೀಕು ಮೇ ತಿಂಗಳು 2018ರಂದು ತಾವು ನನಗೆ ಫೋನ್ ಮಾಡಿ, ನಾನು ತೀರ್ಮಾನ ಮಾಡಿದ್ದೀನಪ್ಪ, ಪಕ್ಷದ ಮೇಲ್ವರ್ಗದವ್ರಿಗೆ ಹೇಳಿದ್ದೇನೆ, ನೀನು ಸಭಾಧ್ಯಕ್ಷನಾಗಬೇಕು ಅಂತ ನನಗೆ ಹೇಳಿದ್ರಿ. ತಾವು ಈ ದಿವಸ ನಾನು ಈ ಯಾತನೆ ಅನುಭವಿಸ್ಬೇಕಾಗಿದ್ರೆ ತಾವು ನಿಶ್ಚಿಂತೆಯಿಂದ ಕೂತಿದ್ದೀರಿ, ನಿಮಗೂ ನನ್ನ ಮೇಲೆ ಅನುಮಾನನ, ಒಂದು ಮಾತನ್ನು ನೀವು ಹೇಳಲಿಲ್ಲವಲ್ಲ, ನೀವೇನು ಆಳ ಎಷ್ಟು ಅಂತ ನೋಡ್ತಾ ಇದ್ದೀರಾ, ನನಗೆ ಸಹಾನುಭೂತಿ ಏನಾದರೂ ವ್ಯಕ್ತಪಡಿಸೋ ಒಂದು ಮಾತು ನೀವು ಹೇಳದೆ ಹೋದರೆ ನಾನು ಯಾರ ಕಡೆಗೆ ನೋಡಲಿ ಸಹಾಯಕ್ಕೆ? ಮಾನ್ಯ ಪ್ರತಿಪಕ್ಷದ ನಾಯಕರು ಅತ್ಯಂತ ಗೌರವದಿಂದ ಸ್ಪೀಕರ್ ಅವ್ರ ಬಗ್ಗೆ ಒಂದು ಮಾತು ನಾನು ಹೇಳಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ನಾನು ತಲೆಬಾಗಿಸಿ ನಾನು ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಆ ವಿಶ್ವಾಸ ನನಗೆ ಸಾಕು. ನೀವು ನನ್ನನ್ನು ಹಿಂಗೆ ಕೈ ಬಿಟ್ಟುಬಿಟ್ರೆ ನನ್ನ ಗತಿ? ದಯಮಾಡಿ ಪ್ಲೀಸ್ ಲೆಟ್ ಮಿ ನೋ ವಾಟ್ ಈಸ್ ಇನ್ ಯುವರ್ ಮೈಂಡ್. ಅಥವಾ ನಿಮಗೇನಾದರೂ ಅನುಮಾನ ಬಂದಿದೆಯಾ, ಇವನೇನಾದರೂ ಅಡ್ಜಸ್ಟ್ ಮಾಡಿದರೂ ಮಾಡಿರ್ಬೋದು ಅಂತ? ಪ್ಲೀಸ್ ಏನೋ ನಂಬಕ್ಕಾಗಲ್ಲ ಈ ಕಾಲದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ನನಗೆ ನಿಮ್ಮ ಮೇಲೆ ಎಳ್ಳಷ್ಟು ಕೂಡ ಅನುಮಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ನಾನು ಬಹಳ ವರ್ಷಗಳಿಂದ ನಿಮ್ಮ ವೈಯಕ್ತಿಕ ಬದುಕು ಮತ್ತು ಸಾರ್ವಜನಿಕ ಬದುಕನ್ನು ನೋಡ್ತಾ ಬಂದಿದ್ದೇನೆ. ನಿಮ್ಮ ಗುಣ ನಡವಳಿಕೆ, ನೀವು ಸಾರ್ವಜನಿಕ ಜೀವನದಲ್ಲಿ ಹೇಗೆ ಬದುಕಿದ್ದೀರಿ, ವೈಯಕ್ತಿಕ ಜೀವನದಲ್ಲಿ ಹೇಗೆ ಬದುಕಿದ್ದೀರಿ ಅಂತಕ್ಕಂಥದ್ದನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು. ಅದರಿಂದ ಅನುಮಾನ ಪಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಟ್ ದಿ ಮೆಸೇಜ್ ಇಸ್ ಗಾನ್ ಟು ದಿ ಪೀಪಲ್, ಇನ್ ದಿ ಐ ಆಫ್ ದಿ ಪೀಪಲ್ ದಿ ಸಸ್ಪಿಷನ್ ರಿಮೈನ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಜನರಿಂದ ಆಯ್ಕೆಯಾಗಿ ಇಲ್ಲಿ ಬಂದು ನಮ್ಮ ನಡವಳಿಕೆ ಬಗ್ಗೆ ಜನರು ಏನಂತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಈಗ ಇಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಬಹಳ ಸ್ಪಷ್ಟವಾಗಿದೆ. ಮಾಧುಸ್ವಾಮಿಯವರು ಪಾಪ ಡಿಫೆಂಡ್ ಮಾಡಲಿಕ್ಕೆ ಅವೆಲ್ಲ ಹೇಳಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಸದನದ ಒಳಗಡೆ ಆಗಿಲ್ಲ, ಹೊರಗಡೆ ಯಾರೋ ಮಾತಾಡಿದ್ರು. ಯಾರೋ ಮಾತಾಡೋದಲ್ಲ ಇದು, ಯಾರೋ ಈ ಸದನಕ್ಕೆ ಸಂಬಂಧಪಡದೇ ಇದ್ದಂಥವರು, ಸಂವಿಧಾನಾತ್ಮಕವಾದಂಥ ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥವ್ರು, ಜನರಿಂದ ಮ್ಯಾಂಡೇಟ್ ತಕ್ಕ ಬರದೇ ಇರತಕ್ಕಂಥವ್ರು ಮಾತಾಡಿರ್ತಕ್ಕಂಥದ್ದಲ್ಲ ಇದು. ಅದನ್ನು ನಾವು ಭಾಳ ಸುಲಭವಾಗಿ ಹಗುರವಾಗಿ ಬ್ರಸ್ ಸೈಡ್ ಮಾಡ್ತಕ್ಕಂಥ ವಿಚಾರ ಅಲ್ಲ. ನೀವು ಆ್ಯಸ್ ಯು ಸೇಡ್, ಈ ಸದನ ನಿಮ್ಮನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಆ ಸ್ಥಾನದಲ್ಲಿ ಕೂಡಿಸಿದೆ. ಈ ಸ್ಥಾನದ ಗೌರವವನ್ನು ಎತ್ತಿಡಿತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಬರೀ ಒಬ್ಬ ಸದಸ್ಯರಲ್ಲ, 225 ಸದಸ್ಯರ ಜವಾಬ್ದಾರಿ ಇದೆ. ಯಾರೇ ಮಾನ್ಯ ಸದಸ್ಯರು ಆಧಾರರಹಿತವಾಗಿ ನಿಮ್ಮ ಮೇಲೆ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಈಗಾಗಲೇ ಕೃಷ್ಣ ಬೈರೇಗೌಡ ಹೇಳಿದ್ರು, ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಹೌಸ್, ಇಟ್ ಅಮೌಂಟ್ಸ್ ಟು ಬ್ರೀಚ್ ಆಫ್ ಹೌಸ್. ಇಟ್ ಅಮೌಂಟ್ಸ್ ಟು ಬ್ರೀಚ್ ಆಫ್ ಹೌಸ್ ಮೀನ್ಸ್ ಇಟ್ಸ್ ಎ ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ಎವ್ರಿ ಮೆಂಬರ್ ಹು ಆರ್ ಹಿಯರ್ ಇನ್ ದಿ ಅಸೆಂಬ್ಲಿ, ಹು ಆರ್ ಮೆಂಬರ್ ಆಫ್ ದಿಸ್ ಹೌಸ್. ಇದು ಭಾಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನು ಅಂತಂದರೆ, ಪಾಪ ಮಾಧುಸ್ವಾಮಿ ಅವರು ಹೇಳಿದ್ರು ಎಮೋಷ್ನಲ್ ಆಗಿ, ಇದು ಎಮೋಷ್ನಲ್ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು. ಸಾರ್ವಜನಿಕರು ಏನಂತ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ. ಮತ್ತು ಸತ್ಯ
ಗೊತ್ತಾಗಬೇಕು ಎಲ್ರಿಗೂ. ಈಗ ಭಾಳ ಸ್ಪಷ್ಟವಾಗಿದೆ, ಧ್ವನಿ ಸುರುಳಿನಲ್ಲಿ ಭಾಳ ಸ್ಪಷ್ಟವಾಗಿದೆ, ರಾಜೀನಾಮೆ ಕೊಡಿಸ್ತೀವಿ. ರಾಜೀನಾಮೆ ಒಪ್ಕೊಳ್ಳಿಕ್ಕೆ ನಾವು ಸ್ಪೀಕರ್ನೆಲ್ಲ ಬುಕ್ ಮಾಡ್ಕೊಬಿಟ್ಟಿದ್ದೀವಿ, ಅದಕ್ಕೆ 50 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿರುವಾಗ ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವ ಥರದ ಸಂದೇಶ ಹೋಗಿರ್ತದೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಇದರಿಂದ ಹೊರಗಡೆ ಬರಲೇಬೇಕಾಗ್ತದೆ. ಅದಕ್ಕೋಸ್ಕರ ಅವರು ಅಲ್ಲೆಲ್ಲ ಮಾತಾಡಿದ್ರು, ಇಲ್ಲೆಲ್ಲ ಮಾತಾಡಿದ್ರು, ಅದಕ್ಕೋಸ್ಕರ ಅದನ್ನು ಭಾಳ ಗಂಭೀರವಾಗಿ ತಗೊಳಕ್ಕೆ ಹೋಗೋಕ್ಕಾಗೋದಿಲ್ಲ, ಅನ್ನೋಕ್ಕಾಗೋದಿಲ್ಲ. ಇದು ಅತ್ಯಂತ ಗಂಭೀರವಾದಂಥ ವಿಚಾರ, ಇದು ನಿಮ್ಮ ಘನತೆ ಗಾಂಭೀರ್ಯ ಗೌರವದ ವಿಚಾರ, ಹಾಗೆಯೇ ಈ ಸದನದ ಘನತೆ ಗೌರವದ ವಿಚಾರ. ಆಮೇಲೆ ದಿನನಿತ್ಯ ನೋಡ್ತಾ ಇದ್ದೀವಿ ಏನೇನು ನಡೀತಾ ಇದೆ ಅಂತಕ್ಕಂಥದ್ದನ್ನ. ಕಳೆದ 6-7 ತಿಂಗಳಿಂದ ಏನೇನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ನಾನು ಐ ಡೋಂಟ್ ನೋ ಕೃಷ್ಣ ಬೈರೇಗೌಡ ಅದು ಮುಂದಿನ ಇದನ್ನು ಕೂಡ ಪ್ರಸ್ತಾಪ ಮಾಡಕ್ಕೆ ಹೋದರು ಅವರು. ಹೋದಾಗ ನೀವು ಅವರಿಗೆ ಇಲ್ಲ ಇದಕ್ಕೆ ಸೀಮಿತವಾಗಲಿ ಅನ್ನೋ ಥರ ಹೇಳಿದ್ರಿ ಅಂತ ಅನಿಸುತ್ತೆ. ಇದು ಇಡೀ ಘಟನೆ, ಇಡೀ ಸಂಭಾಷಣೆ, ಅದು ಸಮಗ್ರವಾಗಿ ಅದು ತನಿಖೆ ಆಗಬೇಕಾಗ್ತದೆ, ಸತ್ಯ ಗೊತ್ತಾಗಬೇಕಾಗ್ತದೆ. ಮತ್ತು ಯಾರು ಇದರ ಜವಾಬ್ದಾರಿ ಈ ಬೇಜವಾಬ್ದಾರಿಯಿಂದ ಮಾತಾಡಿದ್ದಾರೆ, ನಿಮಗೆ ಅಗೌರವ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ದಿ ಮೆಸೇಜ್ ಶುಡ್ ಗೋ ಟು ದಿ ಸೊಸೈಟಿ, ಗೋ ಟು ದಿ ನೇಷನ್. ಈಗ ಇಷ್ಟಕ್ಕೆ ನಿಂತಿಲ್ಲ, ಇದು ಇಡೀ ರಾಷ್ಟ್ರದಲ್ಲಿ ಸುದ್ದಿ ಆಗಿದೆ. ರಾಷ್ಟ್ರದ ಜನರ 130 ಕೋಟಿ ಜನರ ಬಾಯಿಗೆ ಹೊಟ್ಟೋಗ್ಬಿಟ್ಟಿದೆ, ಇದು ಅವ್ರ ಮನಸ್ಸು ಹೊಟ್ಟೋಗ್ಬಿಟ್ಟಿದೆ. ಅದರಿಂದ ಇಷ್ಟಕ್ಕೆ ಇದು ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಅದರಿಂದ ಇದರಲ್ಲಿ ಕ್ರಮ ತಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮುಂದುವರೆದು ಇಡೀ ಸಮಗ್ರವಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕಾಗ್ತದೆ, ತಪ್ಪಿತಸ್ಥರು ಪತ್ತೆ ಹಚ್ಚಬೇಕಾಗ್ತದೆ. ನನ್ನ ಪ್ರಕಾರ ಪ್ರೇಮಪೇಶಿ ಇಟ್ ಲುಕ್ಸ್ ಅವರು ಹೇಳಿದ್ದಾರೆ ಅಂತಕ್ಕಂಥದ್ದು ಧ್ವನಿ ಸುರುಳಿ ಮೂಲಕ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರಿಂದ ನಾವು ಇದನ್ನು ಭಾಳ ಲಘುವಾಗಿ ತಗಬೇಕು ಅಂತ ಏನು ಮನೆ ಮಾಧುಸ್ವಾಮಿಯವರು ಹೇಳ್ತಾರೆ, ನಾನು ಅದಕ್ಕೆ ಸಂಪೂರ್ಣವಾಗಿ ವಿಭಿನ್ನವಾದಂಥ ಅಭಿಪ್ರಾಯ. ಅದರಿಂದ ನೀವು ಇದನ್ನು ಗಂಭೀರವಾಗಿ ಪರಿಗಣಿಸಲೇಬೇಕು. ನಿಮ್ಮ ಬಗ್ಗೆ ಮತ್ತೊಮ್ಮೆ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್, ಯಾವುದೇ ಯಾರಿಗೂ ಕೂಡ ಇಲ್ಲಿರ್ತಕ್ಕಂಥ ಯಾವ ಸದಸ್ಯರಿಗೂ ಕೂಡ ನಿಮ್ಮ ಮೇಲೆ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಮೊದಲನೇ ಸಾರಿ ನೋಡ್ತಾ ಇಲ್ಲ, 94-99 ಕೂಡ ಸ್ಪೀಕರಾಗಿ ನೋಡಿದ್ದೀವಿ ನಾವು. ಹೇಗೆ ನೀವು ಸ್ಪೀಕರಾಗಿ ನಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಗೊತ್ತಿದೆ. ದಿವಸ ಮಾನ್ಯ ದೇವೇಗೌಡರು, ನಾನಿನ್ನೂ ನಾಮಿನೇಷನ್ ಹಾಕಿರಲ್ಲ, ನನಗೆ ಕರೆಸ್ಕೊಂಡ್ರು ಚೇಂಬರ್ಸ್ಗೆ. ನಾಣಯ್ಯನವರು ನನ್ನ ಜೊತೆಗಿದ್ದರು, ನಿಮ್ಮನ್ನು ಸಚಿವ ಸಂಪುಟಕ್ಕೆ ತಗೊಳ್ಬೇಕು ಅಂತಿದ್ದೆ, ಆದರೆ ನನಗೊಬ್ಬರು ನಂಬಿಕಸ್ಥರು ಸ್ಪೀಕರ್ ಆಗಬೇಕಾಗಿದೆ. ನಾನು ಮೊನ್ನೆ ಅವ್ರನ್ನ ಮೀಟ್ ಮಾಡಿದಾಗಲೂ ಅದನ್ನೇ ಹೇಳಿದೆ, ನನಗೆ ನಂಬಿಕಸ್ಥರು ಬೇಕು ಅನ್ನೋ ಮಾತು ಅವ್ರು ಏನು ಹೇಳಿದ್ರು ಇವತ್ತಿಗೂ ಕೂಡ ಅದು ನನ್ನ ಕಿವಿಯಲ್ಲಿ ಕುಯಿ ಹುಟ್ಟುತ್ತೆ. ಅದಕ್ಕಿಂತ ದೊಡ್ಡ ಗೌರವ ಆ ಎತ್ತರದ ಮನುಷ್ಯ ನನಗೆ ನಂಬಿಕಸ್ಥ ಆಗಿರಬೇಕು ಅಂತ ಹೇಳೋದಕ್ಕಿಂತ ಗೌರವ ನನಗೆ ಬದುಕಿದ್ದೆ. ನೀವು ಬಗ್ಗೆ ಯಾರು ಕೂಡ ಈ ಸದನದಲ್ಲಿ ಬೆರಳು ತೋರಿಸ್ತಕ್ಕಂಥ ಶಕ್ತಿ ಅಥವಾ ಧೈರ್ಯ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ರಾಜಕೀಯ ದುರುದ್ದೇಶದಿಂದ, ರಾಜಕೀಯ ಲಾಭಕ್ಕೋಸ್ಕರ ನಿಮ್ಮ ಮೇಲೆ ಕಪ್ಪು ಚುಕ್ಕಿ ತರ್ತಕ್ಕಂಥದ್ದು ಒಂದು ಪ್ರಯತ್ನ. ಎರಡನೇದು ಆಸ್ ಯು ಸೆಡ್ ಇಂಡ್ಯೂಸ್ ಮಾಡ್ತಕ್ಕಂಥದ್ದು, ಆ ಮೂಲಕ ಸದಸ್ಯರನ್ನು ಇಂಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಈ ಪ್ರಯತ್ನ ನಡೆದಿದೆ. ಇದು ನಡೆದಿರ್ತಕ್ಕಂಥದ್ದು ಕೂಡ ಸತ್ಯ ಅಂತೇಳಿ ನನಗೆ ಮೇಲ್ನೋಟಕ್ಕೆ ಅನಿಸುತ್ತೆ.